ಮುಂದಿನ ದಿನಗಳು ಗೊತ್ತಾಗುತ್ತದೆ ರಣೆಬರ. ಇಲ್ಲಿ ಇದನ್ನು ಯಾವ್ದು ನಾನು ತಮಾಷೆ ಹೇಳ್ತಾ ಇಲ್ಲ, ಜನಗಳ ಜೊತೆ ಚೆಲ್ಲಾಟ ಆಡಬೇಡಿ. ಈಗ ಅದಿಂತ ಅಪ್ಪರ ಭದ್ರ ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡಿ ದುಡ್ಡಿಲ್ಲ ಅಂತ ಕೂತವರೆ, ಅಪ್ಪರ ಕೃಷ್ಣ ರಾಷ್ಟ್ರೀಯ ಯೋಜನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇವ್ರು ಮಾಡ್ತಾ ಇರ್ತಕ್ಕಂಥ ಕೆಲಸ ಒಂದು ನೀರಾವರಿ ಯೋಜನೆ, ಇನ್ನು 50 ವರ್ಷ ಆದರೂ ಮುಗಿಸಲ್ಲ. ಎರಡು ರಾಷ್ಟ್ರೀಯ ಪಕ್ಷಗಳು ದೇವೇಗೌಡರವತ್ ಮುಖ್ಯಮಂತ್ರಿ ಆಗಿದ್ದರಿಂದ ಮೊದಲನೇ ಹಂತದ ಎರಡನೇ ಹಂತದ ಯೋಜನೆಗಳು ಒಂದು ಚಾಲನೆ ಸಿಕ್ತು. ಯು ಕೆ ಪಿಗೆ ಅವರಿಂದೇ ಹೋಗಿದ್ರೆ ಬಹುಶಃ ಅದು ಇನ್ನೂ ಸಾಯ್ತಾ ಇರತಕ್ಕಂಥದ್ದು ಇರ್ತಿತ್ತದು. ಮೊದಲನೇ ಅವಾರ್ಡ್ನ ನೀರನ್ನು ಇವರು ಉಪಯೋಗ ಮಾಡ್ತಿರಲಿಲ್ಲ. ಇದನ್ನ ಇಟ್ಕೊಂಡೇ ನಾವು ಜನತಾ ಜನದಾರಿ, ನಮಗೆ ಬೆಂಕಿ ಹಚ್ಚ ಕಾರ್ಯಕ್ರಮ ಇಲ್ಲ ನಮ್ಮದು. ನಮ್ಮ ಕಾರ್ಯಕ್ರಮ ಜನತಾ ಜನದಾರಿ. ಈ ನಾಡಿನ ಜನತೆಗೆ 180 ಕ್ಷೇತ್ರದಲ್ಲಿ ಮುಂದಿನ ತಿಂಗಳು ಪ್ರಾರಂಭ ಆಗ್ತಾ ಇದೆ. 180 ಕ್ಷೇತ್ರದಲ್ಲಿ ಜನತೆಗೆ ಅವರ ಬದುಕನ್ನು ಇವತ್ತು ನಿರ್ಮಾಣ ಆಗಬೇಕು ಅನ್ನೋದಿದ್ದರೆ ಇವತ್ತು ಇವೆಲ್ಲ ಈ ಕೋಮ ಸೌಹಾರ್ದತೆ ಇವೆಲ್ಲ ಒಂದು ಕಡೆ ಇದ್ಕೊಳ್ಳಿ, ಇವೆಲ್ಲ ಸಂಘರ್ಷಗಳು ಮಾಡ್ತಾ ಇರೋದು ಇದೆಲ್ಲ ಬಿಟ್ಟು ನಿಮ್ಮ ಬದುಕನ್ನು ಇವತ್ತು ನಿರ್ಮಾಣ ಮಾಡ್ಕೋಬೇಕು ಅನ್ನೋದಿದ್ದರೆ ನಮ್ಮ ಕಾರ್ಯಕ್ರಮಗಳೇನಿದೆ, ಒಂದು ರಾಜ್ಯ ಪಕ್ಷವಾಗಿ ಪ್ರಾದೇಶಿಕ ಪಕ್ಷವಾಗಿ ನಮ್ಮ ರಾಜ್ಯದ ಗೌರವವನ್ನು ಉಳಿಸ್ತಕ್ಕಂಥದ್ದಕ್ಕೆ ನಮ್ಮ ಕಾರ್ಯಕ್ರಮ ಏನಿದೆ ಅದು ಇಟ್ಕೊಂಡು ಹೊರಡ್ತಾ ಇದ್ದೆ. ನಾನು ಒಬ್ಬನೇ ನೇರವಾಗಿ ಸರ್ಕಾರಕ್ಕೆ ತಿಳುವಳಿಕೆ ಹೇಳಿದೆ. ನಾನು ಹೇಳಿದಾಗ ಮೌನಕ್ಕೆ ಒಳಗಾದ್ರಿಲ್ಲ, ಈವನ್ ಬಿ ಜೆ ಪಿಯ ಮಂತ್ರಿಗಳು ಶಾಸಕರು ಮೌನಕ್ಕೆ ಒಳಗಾದರು. ನಾನು ಸಲಹೆ ಕೊಟ್ಟೆ, ಇದೆಲ್ಲ ಬೇಡ, ಇದು ಸರ್ಕಾರದ ಜವಾಬ್ದಾರಿ. ನಿಮ್ಮ ಪಕ್ಷದಲ್ಲಿ ನಿಮ್ಮ ಸಂಘಟನೆಗಳು ಏನಾದರೂ ನೀವು ಮಾಡ್ಕೊಳ್ಳಿ ಹೊರಗಡೆ ಪಕ್ಷದ ಮತ ಪಡೀಲಿಕ್ಕೋಸ್ಕರವಾಗಿ, ಆದರೆ ರಾಜ್ಯ ಸರ್ಕಾರ ಇರೋದು 6.5 ಕೋಟಿ ಜನತೆ ರಕ್ಷಣೆಗೆ ಅಂತಕ್ಕಂಥದ್ದನ್ನು ವಿಧಾನಸಭೆಯ ಕಲಾಪದಲ್ಲಿ ನೇರವಾಗಿ ಹೇಳಿದ್ದೇನೆ. ಬಿ ಜೆ ಪಿ ಅದಕ್ಕೆ ಮಾಡ್ತಾ ಇರೋದು. ಈಗ ಬೆಂಗಳೂರಿಂದ ಪಾಪ ಅಲ್ಲಿಂದ ಇನ್ನೊಬ್ಬ ಎಂಪಿ ಮಕ್ಕಳತ್ತ ವಹಿಸ್ಕೊಂಡು ಅದೇನೋ ಸೈಕಲ್ ಎರಡು ಫ್ರೀಡಮ್ ಸೈಕಲ್ ಎರಡು ಫ್ರೀಡಮ್ ಎಂತೋ ಎಡ್ಡಿಂಗು, ಏನು ಸಂದೇಶ ಕೊಡಕ್ಕೆ ಬರ್ತಾ ಇದ್ದೀರಪ್ಪ ಬೆಂಕಿ ಹಚ್ಚಕ್ಕ? ಕೋಲಾರ ಜಿಲ್ಲೆ ಒಳಗೆ ನೆಮ್ಮದಿಯಿಂದ ಜನ ಬದುಕ್ತಾವ್ರೆ, ಹಿಂದೂ ಮುಸ್ಲಿಮ್ಸ್ ಸಮಾಜಗಳು ನೆಮ್ಮದಿಯಿಂದ ಬದುಕ್ತಾವ್ರೆ, ಈ ಬೆಜ್ಜಿ ಬೆಂಕಿ ಹೆಚ್ಚಕ್ಕೆ ಬರ್ತಾ ಇದ್ದೀರ ಏನಾದ್ರು ಇಲ್ಲಿಗೂ ಇನ್ನು ಸದ್ಯ ಕರಡಿಲ್ಲ ಕರಾವಳಿ ಪ್ರದೇಶದ ಅವಧಿಗೂ ಮುನ್ನ ನಾವು ಸಿದ್ಧ ಇದ್ವಿ. ಅವಧಿಗೆ ಮುಂಚೆ ಹೋಗ್ತಕ್ಕಂಥ ನೋಡಿದೆ, ಈಗ ಅಮಿತ್ ಶಾ ಅವರು ನರೇಂದ್ರ ಮೋದಿ ಅವರು ದಂಡೆ ಈಗ ಪ್ರಾರಂಭ ಇಲ್ಲಿ ಪ್ರಾರಂಭ ಆಗುತ್ತೆ ಅಂತೇಳಿ, ಉತ್ತರ ಪ್ರದೇಶ ಆಯಿತು, ಗೋವಾ ಆಯಿತು, ಈಗ ಉತ್ತರಾಖಂಡ ಆಯಿತು, ಮಣಿಪುರ ಆಯಿತು, ಪಂಜಾಬ್ದು ಬಿಡಿ ಅದು ಎ ಪಿ ಗೆದ್ದಾಯಿತು. ಇಲ್ಲಿ ಏನು ದಾಳಿ ಇಡೋಕೆ ಹೊರಟವ್ರೆ ಏನು ಹೇಳಕ್ಕೆ ಬರ್ತಾರೆ? ಇಲ್ಲಿ ಮೇಕೆದಾಟು ಕೂರಿಸಿದ್ದೀರಿ ನಿದ್ದೆ ಮಾಡಿ ಅಂತ, ಎತ್ತಿನ ಒಳ್ಳೆ ಅಲ್ಲೇ ಇದೆ, ಸಕಲೇಶ್ವರ ಬಿಟ್ಟು ಮುಂದಕ್ಕೆ ಬರಲಿಲ್ಲ. ಎರಡು ರಾಷ್ಟ್ರೀಯ ಪಕ್ಷಗಳಿದೆ ಕಾಣಿಕೆ ಇದರಲ್ಲಿ. ನಾನು ಡೇ ಒನ್ ಹೇಳಿದೆ ಕೋಲಾರ ಚಿಕ್ಕಬಳ್ಳಾಪುರ ಜನತೆಗೆ ಟೋಪಿ ಹಾಕಬೇಡಿ ಅಂತೇಳಿ. ಕೋಲಾರ ಚಿಕ್ಕಬಳ್ಳಾಪುರದ ಜನತೆ ಹೆಸರಿನಲ್ಲಿ ಹಣ ಲೂಟಿ ಮಾಡಿದ್ ಬಿಟ್ರೆ ನೀವು ಮಾಡ್ತಿರೋದು ಏನು ಮಾಡ್ತೀರಿ? 25 ಕೋಟಿ ಹೋಗಿದ್ದೀರಿ, ಈಗ 25 ಕೋಟಿ 8,000 ಕೋಟಿಯಿಂದ 25,000 ಕೋಟಿ ಇವತ್ತು ಕೋಲಾರ ಚಿಕ್ಕಬಳ್ಳಾಪುರದ ನೀರು ಕೊಡ್ತೀನಿ ಅನ್ನೋ ಹೆಸರಿನಲ್ಲಿ 25,000 ಕೋಟಿ ಹೋಗಿದ್ದೀರಿ. ಅದು ಇನ್ನೆಷ್ಟು ಹೋಗ್ತೀರೋ ಗೊತ್ತಿಲ್ಲ. ಇಲ್ಲಿ ಯಾವುದೇ ಡಿ ಪಿ ಆರ್ ಮಾಡದೆ ಲೈನ್ ಎಸ್ಟಿಮೇಟ್ಗಳಲ್ಲಿ ನೀವು ಲೆಕ್ಕ ಹಾಕೊಂಡು ಬೇಕಾದಾಗ ನೀವು ಮಾಡ್ಕೊಂಡು ಹೋದರೆ ನೀರು ಕೊಡ್ತೀರಾ ಇಲ್ಲಿಗೆ ಈ ಜನತೆಗೆ?